ಡಾಕ್ಟರ್ ಹಾಕಿಂ ಎಸ್ಐ ಬಡೇಗರ್ ರವರ ಚಿಕಿತ್ಸೆಯಿಂದ ಗುಣಮುಖರಾದ ಸಾಕಷ್ಟು ಜನ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾ ಇದ್ದಾರೆ. ಏಕಲೇ ಚಿಕಿತ್ಸೆ ಪಡೆದುಕೊಳ್ಳಿ, ಕಣ್ಣಿನ ಸಮಸ್ಯೆ ನಿವಾರಿಸಿಕೊಳ್ಳಿ. ಸ್ಥಳ ನಂಬರ್ 7 ಹಜರತ್ ಬಿಲ್ಲಾಲ ಮಸೀದಿ ಹಿಂದುಗಡೆ 3ನೇ ಕ್ರಾಸ್ ವೀರಭದ್ರ ನಗರ ಬೆಳಗಾವಿ. ಫೋನ್ ನಂಬರ್ 9324171942 8131927786. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ ಗೆ ಸ್ವಾಗತ. ಸಂಭ್ರಮ ಆಚರಣೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು, ಯುವಕರಿಗೆ ಒಂದು ರೀತಿ ಕ್ರೇಜ್ ಇದ್ದ ಹಾಗೆ. ಪಟಾಕಿ, ಸೌಂಡ್ ಸಿಸ್ಟಮ್, ಹಾಡು, ಡ್ಯಾನ್ಸ್ ಅಂತ ಖುಷಿ ಪಡ್ತಾ ಇದ್ದ ಯುವಜನಾಂಗಕ್ಕೆ ಈ ಕೊರೋನಾ ಎಂಬ ಮಹಾಮಾರಿ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ. ತುಂಬಾ ಜನ ಸೇರಬಾರದು ಅಂತ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸರಳವಾಗಿ ಗಣೇಶ ಹಬ್ಬವನ್ನ ಆಚರಣೆ ಮಾಡುವಂತೆ ತಿಳಿಸಿದ್ರು. ಆದ್ರೆ ಬ್ರೇಕ್ ಗೆ ದೊಡ್ಡ ಬ್ರೇಕ್ ಕೊಟ್ಟಂತಿದೆ ಮುಖ್ಯಮಂತ್ರಿಗಳ ತವರೂರಾದಂತಹ ಶಿಖಾವಿ. ಹೌದು, ರಾಜ್ಯದ ಬೇರೆ ಎಲ್ಲೂ ಸೌಂಡ್ ಸಿಸ್ಟಮ್ಗೆ ಅವಕಾಶ ನೀಡದ ಸರ್ಕಾರ ಶಿಗಾಂವ್ ತಾಲೂಕಿನಲ್ಲಿ ಮಾತ್ರ ಅವಕಾಶವನ್ನ ಕೊಟ್ಟಿದೆ. ಎರಡು ದಿನಗಳ ಹಿಂದೆ ಶಿಗಾಂವ್ ಮತ್ತು ಬಂಕಾಪುರ ಪಟ್ಟಣದಲ್ಲಿ ನಡೆದ ಗಣೇಶ ವಿಸರ್ಜನೆ ವೇಳೆ ಸಾವಿರಾರು ಜನಗಳ ಸಮ್ಮುಖದಲ್ಲಿ ಭಾರೀ ಧ್ವನಿವರ್ಧಕದೊಂದಿಗೆ ಗಣೇಶ ವಿಸರ್ಜನೆಯನ್ನ ಮಾಡಲಾಯಿತು. ಸರ್ಕಾರದ ಈ ಬೇಜವಾಬ್ದಾರಿ ನೋಡಿದ್ರೆ ಅಕ್ಟೋಬರ್ನಲ್ಲಿ ಬರುವ ಕೊರೋನಾ 3ನೇ ಅಲೆ ಸದ್ಯದಲ್ಲೇ ಬರುವುದು ನಿಶ್ಚಿತ. ಅದು ಬೊಮ್ಮಾಯಿಯವರ ಕ್ಷೇತ್ರದಿಂದಲೇ ಪಾದಾರ್ಪಣೆ ಮಾಡುವ ಮುನ್ಸೂಚನೆಯನ್ನ ಕೊಟ್ಟಿದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯಕ್ಕಾಗಿ ಶಾಲಾ ಕಾಲೇಜುಗಳನ್ನ ತೆರೆಯಲು ಹಿಂದೇಟು ಹಾಕ್ತಾ ಇರುವ ಸರ್ಕಾರ ಇಂತಹ ಅನವಶ್ಯಕ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತಾ ಇರುವುದು ಮಾತ್ರ ವಿಷಾದಕರ ಸಂಗತಿಯೇ ಸರಿ. ವರದಿಗಾರರು ರಮೇಶ್ ಸೋಮಕ್ಕರವರ್, ಎಜೆ ನ್ಯೂಸ್, ಧಾರವಾಡ. ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.